ಇಲ್ಲಮ್ಮ ನನಗೇನು ಆಗಿಲ್ಲ ನಾನು ಆರಾಮಾಗಿದ್ದೀನಿ ಸಣ್ಣದ ಗೇಟ್ ಆಗಿದೆ ಅಷ್ಟೇ ಸೀನಿಯರ್ ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಹೇಳಿದಾನೆ ನೀ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ಟೆನ್ಷನ್ ಮಾಡ್ಕೋಬೇಡ ಸರಿ ನಿಮ್ಮ ಕೆಲಸ ಮುಗಿಯಕ್ಕೆ ಎಷ್ಟು ದಿನ ಆಗುತ್ತೆ ಹೌದಾ ನಂಬೋದಾ ಹ್ಮ್ ಸರಿ ನೀನು ಬಾ ಅದು ನಿಮಗೆ ಗೊತ್ತಾಗುತ್ತೆ ನಾನು ಹೇಗಿದ್ದೀನಿ ಅಂತ ಬಾಮಾ ಹುಷಾರು ಕಾರಣ ಬೇಕಾದ್ರೆ ಹೇಳು ಕಳಿಸ್ತೀನಿ ಪಿಕಪ್ ಮಾಡಕ್ಕೆ ಓಕೆ ಸರಿ ಹುಷಾರು ಬೈ ಬೈ ಏಯ್ ಬಾರೋ ನಿನ್ನ ದೊಡ್ಡ ಅಜ್ಜಿ ಜೊತೆ ಮಾತಾಡ್ತಾ ಇದ್ದೆ ಎಲ್ಲ ಕೆಲಸ ಮುಗಿತಂತೆ ಬರ್ತಿದಾರಂತೆ ಬೈಲಿ ಯಾಕೋಲಚ್ಚಿ ನನಗೆ ಕೋಪನ ಮುನ್ಸಾ ಹಂಗೇನಿಲ್ಲ ಬಾರೋ ಇಲ್ಲಿ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋದಿದೆ ಅದೇನು ಅಂತ ಕೇಳು ಯೋಳಿ ನಿನ್ನ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸೋಣ ಅಂದ್ಕೊಂಡಿದ್ದೀನಿ ಇಲ್ಲೇ ಹತ್ತಿರದಲ್ಲಿ ಒಂದು ಬಾಯ್ಸ್ ಸ್ಕೂಲ್ ಇದೆ ಹುಡುಗರ ಶಾಲೆ ಅವರ ಪ್ರಿನ್ಸಿಪಲ್ ಜೊತೆ ಮಾತಾಡಿದ್ದೀನಿ ಸೇರ್ಕೋತೀಯ ಅಲ್ವಾ ಮಾತಾಡೋ ಸ್ಕೂಲ್ ಹೋಗ್ತೀಯಾ ಒಳ್ಳೆ ಒಳ್ಳೆ ನಾವಲ್ಲ ನಾನು ಯಾವ ಶಾಲೆಗೂ ಹೋಗಕ್ಕಿಲ್ಲ ನನಗೆ ಭಯ ಆಯ್ತದೆ ಭಯ ಯಾಕೋ ಅಲ್ಲೆಲ್ಲ ಹುಡುಗರೇ ಇರ್ತಾರೆ ಯಾರಾದರೂ ಇಕ್ಕಲಿ ಆದ್ರೆ ನಾನು ಅಂತ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಸರಿ ಬಿಡು ಇಷ್ಟು ದಿನ ಹೋಗದೆ ಸಡನ್ ಆಗಿ ಸ್ಕೂಲ್ ಹೋಗಬೇಕು ಅಂದ್ರೆ ಭಯ ಆಗೋದು ಸಹಜನೇ ನೋ ಪ್ರಾಬ್ಲಮ್ ನಿಮಗೆ ಭಯ ಆಗುತ್ತೆ ಅನ್ನೋದಾದ್ರೆ ಮನೆಗೆ ಬಂದು ಪಾಠ ಹೇಳ್ಕೊಳ್ಳೋ ಟೀಚರ್ನ ಗೊತ್ತು ಮಾಡ್ತೀನಿ ಕಲ್ಪೋತೀಯ ತಾನೆ ಹಂಗಾದ್ರೆ ಆಯ್ತದೆ ಕಲ್ಪಂತೀನಿ ಹ್ಮ್ ಸರಿ ಬಿಡು ತಕಳಿ ಏನಾದ್ರು ಅಷ್ಟು ದೂರದಿಂದ ಕೈ ಚಾಚಿದ್ರೆ ನನಗೆ ಹೆಂಗ್ ಸಿಗುತ್ತೆ ಬಾಯ್ ಇಲ್ಲಿ ನೀನ್ ಯಾಕೋ ಇತ್ತೀಚೆಗೆ ತುಂಬಾ ಮೂಡಿ ಆಗ್ತಿದ್ಯಾ ಕಣೋ ಸರಿ ಬಿಡು ನಾನೇ ಬರ್ತೀನಿ ಕೊಡು ನಿಂಗೆ ಒಂದು ವಿಷಯ ಹೇಳಬೇಕು ಹೋಗ್ಬಾರ್ದು ಏನಾಯ್ತು ಲಕ್ಷಿ ಸಂಗಮ ಪಾತ್ರ ಹೋಗಿದ್ದ ಕುಂಕುಮ ಕೊಚ್ಚ ನಾನು ಹೇಳಿಲ್ವಾ ಏನು ಆಗಲ್ಲ ಅಂತ ಇಲ್ಲ ನಾನು ಇನ್ಮೇಲೆ ಸಂಗಮ ಪಾತ್ರ ಹೋಗಿಲ್ಲ ಹೋಗಿಲ್ಲ ಏನಾಯ್ತು ಲಕ್ಷಿ ಬಿಟ್ಸ್ ಹೇಳು ಕುಂಡ ಕುಂಡ ಲಕ್ಷಿ ಅದು ಏನದು ಹೂ ಕುಂಡ ಸಂಗಮಪ್ಪ ಇನ್ನೊಂದು ಇಂಕ್ರ ಆಚೆ ಬಂದ್ಬಿಟ್ಟಿದ್ರೆ ಹೂಕುಂಡ ಅವ್ರ ತಲೆ ಮೇಲೆ ಬಿಟ್ಬಿಟ್ಟಿರೋದು ಹಂಗಾರ ಆಗ್ಬಿಟ್ಟಿದ್ರೆ ಚಮಡವ ಅಂದ್ರೆ ನೀನ್ ಕುಂಕುಮ ಕೊಡಕ್ ಹೋದಾಗ ಸಂಗಮ್ ಮೇಲೆ ಪೋಚ್ ಬೀಳ್ತಿತ್ತ ಹೌದು ಜಯ 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 ಅಯ್ಯೋ ದೇವ್ರೆ ಏನೋ ನಿನ್ ಮಾತಿನತ್ತ ಆ ದೇವ್ರು ಹೇಳ್ದ ಹಾಗೆ ಸಂಗಮ್ಗೆ ನೀನೇ ಕಾಣಿಸ್ಕ ಏನು ನಿನ್ನ ದೊಡ್ಡ ಸಿಂಗರ್ ಮಾಡಬೇಕು ನಿನಗೆ ನ್ಯಾಯ ಕೊಡಿಸ್ಬೇಕು ಅಂತ ಮನೆಯವ್ರನ್ನೆಲ್ಲ ವಿರೋಧ ಕಟ್ಕೊಂಡಿರೋ ನನ್ನ ಅಳಿಯಂಗೆ ನೀನೇ ವಿನಾಶ ಪುರುಷನೇನೋ ಸಂಗಮಪ್ಪ ಅಂದ್ರೆ ಜೀವ ಅನ್ನತ್ತೆ ಗುರು ಅನ್ನತ್ತೆ ದೇವ್ರು ಅನ್ನತ್ತೆ ಆ ಮಗುನೇ ಸಂಗಮಪ್ಪನ ಜೀವಕ್ಕೆ ಮುಳ್ಳು ಅಂದ್ರೆ ಓ ಮೈ ಗಾಡ್ ಆ ಆಚಕ್ಕೆ ಏನಂತ ಹೇಳಿ ಚಾಮುಂಡೇಶ್ವರಿ ಬ್ಯಾಡಿ ಹಿಂಗ್ ಮಾಡ್ಬೇಡಿ
ನೀವು ಮಾಡೋ ಪರೀಕ್ಷೆಯಲ್ಲಿ ನಾನು ಸೋತೋಗ್ಬಿಟ್ಟಿವ್ನಿ. ಚಾಮುಂಡವನೇ ಗೆದ್ಲು, ಈಗ ಅವಳು ಹೇಳಿದ ಮಾತನ್ನ ಕೇಳಬೇಕು. ಸಂಗಮಪ್ಪ ಇರೋ ಕಡೆಗೆ ನಾನು ಹೋಗ್ಬಾರ್ದು. ಇಂಜ ಅಪ್ಪಯ್ಯ ಅಂದ್ರು ಹೋಗಕ್ಕಿಲ್ಲ, ಹೋಗಕ್ಕಿಲ್ಲ ಕಣ್ ಜಜ್ಜಿ. ಲಚ್ಚಿ, ಡ್ಯಾಡು ನಿನ್ನ ಕರೀತಿದ್ದಾರೆ, ಅದೇನು ಕೇಳೋಗು. ಅವಯ್ಯ ನಾನು ಹೋಗಕ್ಕಿಲ್ಲ. ನಮ್ ಡ್ಯಾಡು ಕರೆದ್ರೆ ಹೋಗಲ್ವಾ ನೀನು? ಅವ್ರು ಕರೆದ್ರು ಹೋಗ್ಬೇಡ ಅಂತ ನೀನು ಹೇಳಿದ್ಯ. ನಾನು ಹೋಗಕ್ಕಿಲ್ಲ. ಹಾಗಂತ ಇಲ್ಲೇ ಇದ್ರೆ ತಪ್ಪಾಗುತ್ತೆ. ಹೋಗು, ಇದು ಒಂದ್ಸಲ ಅದೇನು ಅಂತ ಕೇಳ್ಬಿಡು, ಆಮೇಲೆ ಬೇಕಿದ್ರೆ ನೀನ್ ಹೋಗ್ಬೇಡ. ಇಲ್ಲ, ನಾನು ಬರಕ್ಕಿಲ್ಲ. ಇದ್ ಒಂದ್ಸಲ್ವೂ ಒಳ್ಳೆ, ಇನ್ನೊಂದ್ಸಲ್ವೂ ಒಳ್ಳೆ. ಹೇಳ್ತಾ ಇದೀನಿ ತಾನೇ, ಇದು ಒಂದ್ಸಲ ಬಾ ಅಂತ. ಅಯ್ಯೋ ದೇವ್ರೇ, ಇದು ಯಾಕಪ್ಪ ಇಂತ ಕಾಟ ಕೊಡ್ತಿದ್ಯಾ? ಹೋದ್ರೆ ಹೋಗ್ಬೇಡ ಅಂತಾರೆ, ಬರಕ್ಕಿಲ್ಲ ಅಂದ್ರೆ ಬರ್ಲೇಬೇಕು ಅಂತಾರೆ. ನಾನು ಏನ್ ಮಾಡೋಣ? ಏನು ಮಾಡ್ಬೇಡ, ನೀನ್ ನಾನ್ ಹೇಳಿದನ್ ಕೇಳುವ. ರಿಯಾ, ನೀನ್ ಏನೇ ಹೇಳಿದ್ರು ಲಚ್ಚಿ ಮಾತ್ರ ಸಂಗ ಮಾತ್ರ ಹೋಗಲ್ಲ. ಏನು ಇದು ಗ್ರಾಚಾರ? ಇನ್ನೊಂದ್ ಸ್ವಲ್ಪ ಆಚೆ ಈಚೆ ಆಗಿದ್ರು ಪಾಟ್ ಬಂದು ನಿನ್ ತಲೆ ಮೇಲೆ ಬೀಳ್ತಿತ್ತಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಓಕೆ, ಅದಕ್ಕೆ ಒಂದಾದ ಗಂಟೆ ಅಂದ್ರ ಬಂದ್ರು ಪಾರ ಆಗ್ತಿದ್ದೀನಿ. ಅಪ್ಪ ದೇವ್ರೆ, ಈಗ್ಲೂ ನನ್ ಕೈ ಕಾಲೇ ನಡುಗ್ತಾ ಇದೆ ಗೊತ್ತಾ? ಸಂಗಮ್, ಏನಿದು? ಏನದು? ನನಗೆ ಗೊತ್ತಿಲ್ಲ. ಕೊಡಿಲಿ.